ನಮಸ್ಕಾರ ಸ್ನೇಹಿತರೆ. ರಾವಣ ಸಂಹಿತೆ ಅಂತ ನಾನು ಏನು ಶುರು ಮಾಡಿದ್ದೆ, ರಾಶಿ ಅಂದರೆ ಚಂದ್ರ ಇರುವ ರಾಶಿ ನಿಮ್ಮ ರಾಶಿಗಳು, ಅದರಲ್ಲಿ 12ನೇ ರಾಶಿ ಬರ್ತಾ ಇದ್ದೇನೆ. ನಕ್ಷತ್ರಗಳು, ಅವುಗಳ ಪಾದಗಳು, ಇವನ್ನು ರಾವಣ ಸಂಹಿತೆ ಅಂತ ಹೇಳಿದೆ, ಕೆಲವೊಂದು ಬೇರೆ ಕಡೆದು ಸ್ವಲ್ಪ ಹೇಳಿದ್ದೆ. ಬಟ್ ನನ್ನ ಹತ್ರ ಇರೋ ಸ್ಟಫ್ ತುಂಬ ಇದೆ, ಹೇಳಕ್ಕೆ ಹೋದರೆ ಸ್ವಲ್ಪ ಕಷ್ಟವೂ ಆಗುತ್ತೆ. ಕೆಲವೊಬ್ಬರು ಕಾಪಿ ಮಾಡಿ ಹೆಸರಿಸೋರು ಇರ್ತಾರೆ, ಅದಕ್ಕೆ ನಾನು ಕೆಲವೊಂದನ್ನು ಕೊಡ್ತಾ ಇಲ್ಲ, ಕೆಲವೊಂದನ್ನಷ್ಟೇ ಕೊಡ್ತಾ ಇದ್ದೀನಿ. ಮತ್ತು ವಾರ್ನ್ ಮಾಡ್ತಾ ಇದ್ದೀನಿ, ನಾನು ಹೇಳೋದನ್ನು ಕೇಳಿಕೊಂಡು ನೀವು ಮೇಜರ್ ಡಿಸಿಷನ್ನ ತೊಗೊಳ್ಬೇಡಿ. ಇವೊಂಥರ ಡಿಸ್ಕ್ಲೇಮರ್ ಅಂತ ತಿಳ್ಕೊಳ್ಳಿ. ಜ್ಯೋತಿಷ್ಯ ಒಂದು ಇಂಡಿಕೇಷನ್ ಅಷ್ಟೇ ಕೊಡುತ್ತೆ, ನಾವ್ಯಾರೂ ಜ್ಯೋತಿಷಿಗಳು ದೇವರಲ್ಲ. ಬನ್ನಿ, ನನ್ನ ಹತ್ರ ಯಾವ ಥರ ಎಲ್ಲ ಇದೆ ಅಂತಂದರೆ, ಕೆಲವೊಂದು ಸನ್ಯಾಸಿಗಳೆಲ್ಲ ನನಗೆ ಬದ್ರಿ ಹತ್ರ ಇರುವಂಥ ಸನ್ಯಾಸಿಗಳು ಇತ್ತೀಚಿಗೆ ನನಗೆ ಕೆಲವೊಂದು ಕಳಿಸ್ತಾ ಇದ್ದಾರೆ. ಪಾಪ ಅವರಿಗೆ ಮನಸ್ಸು ಬಂದಾಗ ಅವರೇ ಫೋನ್ ಮಾಡಬೇಕು, ನಾನು ಫೋನ್ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಇಲ್ಲ, ಮೊಬೈಲಲ್ಲೇ ಇಲ್ಲ, ಅವ್ರಿಗೆ ಎಷ್ಟು ವರ್ಷ ಆಗಿಬಿಟ್ಟಿದೆ. ಏನಪ್ಪ ನೀನು ರಾವಣ ಸಂಹಿತ ಮಾಡ್ತಿದ್ದೀಯಾ, ಪೂರ್ತಿ ಇದೆಯಾ ನಿನ್ನ ಹತ್ರ ಅಂತ. ಇಲ್ಲ ಅಂದೆ. ಶುಕ್ಲಪಕ್ಷದಲ್ಲಿ ಹುಟ್ಟೋದಕ್ಕೆ ಬೇರೆ ಫಲ, ಕೃಷ್ಣ ಪಕ್ಷದಲ್ಲಿ ಹುಟ್ಟೋದಕ್ಕೆ ಬೇರೆ ಫಲ ಅಂತಲೂ ನಿನಗೆ ಗೊತ್ತಿಲ್ವೋ ಅಂತ ಕೇಳಿದ್ರು. ಜನಸಾಮಾನ್ಯರು ನಾನು ಹ್ಯಾಂಗೆ ಹೇಳಲಿ, ಅದು ಹೇಳಿದ್ರೆ ಅದೇ 2 ವರ್ಷ ಸೀರಿಯಸ್ ಆಗುತ್ತೆ. ಮತ್ತು ನನ್ನ ಹತ್ರ ಇರುವಂಥ ಜನರಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಕೃಷ್ಣ ಪಕ್ಷ ಶುಕ್ಲಪಕ್ಷ ಯಾವುದಂತಲೂ ಗೊತ್ತಾಗೋದು 50% ಜನರಿಗೆ ಮಾತ್ರ ಅಂತ ಅಂದೆ. ಅವನಕ್ಕಿದ್ರು ಕೊಡ್ತೀನಿ, ಎಜುಕೇಟ್ ಮಾಡು ಜನರಿಗೆ, ನೀನು ಆ ಕೆಲಸ ಮಾಡ್ತಿದ್ದೀಯ ಅದಕ್ಕೆ ಸಪೋರ್ಟಿಗೆ ನಾನು ನಿಂತಿದ್ದೀನಿ ಅಂತಂದರು. ಬನ್ನಿ, ನೀವು ಪೂರ್ವವಾದ ನಕ್ಷತ್ರದ 4ನೇ ಪಾದ ಅದರಲ್ಲೂ ಹುಟ್ಟಿದ್ದಿದ್ರೆ ಅಂದರೆ ಮೀನ ರಾಶಿಯಲ್ಲಿ ಧರ್ಮಿಷ್ಠರಾಗಿರ್ತಾರೆ, ಸ್ವಲ್ಪ ಸರಳ ಜೀವಿಗಳಾಗಿರ್ತಾರೆ, ಮಾನ ಮರ್ಯಾದೆಗೆ ಹೆದರ್ತಾರೆ, ಅವರ ತಂದೆ ತಾಯಿಗಳಿಗೆ ಆಯುಷ್ಯ ಸ್ವಲ್ಪ ದೀರ್ಘವಾಗಿರುತ್ತೆ. ಇನ್ನೂ ಇದಕ್ಕೆ ದೃಷ್ಟಿಗಳನ್ನು ಹೇಳಿ, ಪಕ್ಷಗಳನ್ನು ಹೇಳಿ, ಇದನ್ನೆಲ್ಲ ಹೇಳೋಕ್ಕೋದ್ರೆ ಕಕ್ಷಗಳ ಬಗ್ಗೆ ಹೇಳಿ ಭಾಳ ಮಜಾ ಇದೆ. ಅಲ್ಲಿ ಆ್ಯಕ್ಚುಲಿ ಪುರಾಣಗಳು ಭಾಳ ಹೇಳ್ತವೆ. ಚಂದ್ರ ಶಾಪಗ್ರಸ್ತನಾದಾಗ ದಕ್ಷ ಪ್ರಜಾಪತಿ, ನಾನು ಇದ್ರ ಬಗ್ಗೆ ಹಿಂದೆ ಹೇಳಿದ್ದೇನೆ, 27 ಹೆಂಡತಿನಲ್ಲಿ ರೋಹಿಣಿಯನ್ನು ಹೆಚ್ಚು ಪ್ರೀತಿ ಮಾಡಿದ್ರಿಂದ ದಕ್ಷ ಪ್ರಜಾಪತಿ ಶಾಪ ಕೊಟ್ಟು ಚಂದ್ರನಿಗೆ ತೊಂದರೆ ಆಗಿ ಶಿವನ ಹತ್ರ ಹೋಗಿ, ಅದೇ ಇನ್ಮುಂದೆ ಬರುತ್ತೆ, ಶಿವನ ಹತ್ರ ಹೋಗಿ ಶಿವ ಅವನ ಹಣೆ ಮೇಲೆ ಇಟ್ಟುಕೊಂಡು ಆಮೇಲೆಲ್ಲ ಕೃಷ್ಣ ವಿಷ್ಣು ಎಲ್ಲ ಹೋಗಿ, ಕೆಲವೊಂದು ಪುರಾಣಗಳು ಕೃಷ್ಣ ಅಂತವೆ, ಕೆಲವೊಂದು ಪುರಾಣಗಳು ವಿಷ್ಣು ಅಂತವೆ, ಕೊನೆಗೆ ಶಿವ ಅರ್ಧ ಅಷ್ಟೇ ಕೊಟ್ಟು ಕಳಿಸ್ದ, ಹಾಗಾಗಿ ಶಿವನ ತಲೆ ಮೇಲೆ ಅರ್ಧ ಚಂದ್ರ ಇದೆ ಅಂತ. ಅರ್ಧ ಚಂದ್ರನಿಗೂ ಬುಧನಿಗೂ ಬಹಳ ವಿಚಿತ್ರವಾದ ಸಂಬಂಧ ಇರೋದನ್ನು ನಮ್ಮ ಯೋಗಿಗಳು ನನಗೆ ಹೇಳಿಕೊಟ್ಟಿದ್ದಾರೆ. ಅದೆಲ್ಲ ಹೊರಗೆ ತರಬೇಕು ಬೇಡವ ಅಂತಲೇ ಗೊತ್ತಿಲ್ಲ, ಹೆಚ್ಚು ಹೇಳಬೇಡ ಅಂತಲೇ ಹೇಳ್ತಾರೆ ಅವರು, ಎಲ್ಲ ಮಿಸ್ಸಸ್ ಮಾಡ್ಕೊತಾರೆ ಈಗಿನ ಕಾಲದಲ್ಲಿ ಅಂತ. ಇಲ್ಲಿ ಇನ್ನು ಉತ್ತರ ಭಾದ್ರ ನಕ್ಷತ್ರದಲ್ಲಿ ಚಂದ್ರ ಇದ್ದರೆ ಅದರಲ್ಲಿ ಸೂರ್ಯನ ಕನೆಕ್ಷನ್ ಬಂದರೆ ನೋಡ್ಕೊಳ್ಳಿ, ಸೂರ್ಯನ ಕನೆಕ್ಷನ್ ಬಂದರೆ ಒಟ್ಟಿಗಿದ್ರೆ ಅಮಾವಾಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ ಆಚೆ ಈಚೆ, ಒಂದು ದಿವಸ ಹೆಚ್ಚು ಕಡಿಮೆ. ಐಶ್ವರ್ಯವಂತರಂತೆ ಸುಖದ ಬಾಳು, ಕುಜ ನೋಡ್ತಿದ್ರೆ ಇವರು ಸ್ವಲ್ಪ ಗುಪ್ತವಿದ್ಯೆಗಳನ್ನು ಮಾಡುವವರು ಮತ್ತು ರಹಸ್ಯ ದಾಖಲೆಗಳನ್ನು ಕಾಪಾಡೋರು, ಏನೋ ರಾದಲ್ಲಿರ್ತಾರೆ ಏನೋ ಗೊತ್ತಿಲ್ಲ ಈಗಿನ ಕಾಲಕ್ಕೆ. ಬುಧ ನೋಡ್ತಿದ್ರೆ ಜ್ಯೋತಿಷಿ, ಇದೇನೋ ಚಂದ್ರನಿಗೆ ಬುಧ ನೋಡಿದಾಗೆಲ್ಲ ಜ್ಯೋತಿಷಿ ಅಂತ ಇಲ್ಲಿ ಬರ್ತಾ ಇದೆ ರಾವಣ ಸಂಹಿತೆಯಲ್ಲಿ. ಅನೇಕರಿಗೆ ಉದ್ಯೋಗ ಕೊಡುವ ಉದ್ಯೋಗ ಸಂಸ್ಥೆಯೇ ಮುಖ್ಯಸ್ಥ ನೋಡಬೇಕು. ಈಗ ಐ ಟಿ ಸೆಕ್ಟ್ರಲ್ಲಿ ಅಂಥವ್ರದ್ದು ಯಾವುದಾದ್ರು ಇದೆಯಾ ಅಂತ. ಉತ್ತರವಾದ ನಕ್ಷತ್ರದಲ್ಲಿ ಚಂದ್ರ ಇದ್ದು ಇದು ಏನೋ ಬುಧನ ಸಂಬಂಧ ಬಂದರೆ, ಗುರು ನೋಡ್ತಾ ಇದ್ದರೆ ಮತ್ತೆ ಅವನ ಉದ್ಯೋಗಪತಿ, ಶುಕ್ರ ನೋಡ್ತಿದ್ರೆ ಅಲ್ಪ ಸಂತತಿ, ಈಗ ಇರೋದೇ 2 ಸಂತತಿ, ಇದೆಲ್ಲ ಅಪ್ಲಿಕೇಬಲ್ ಅಲ್ಲ ಪಾಲಿಟಿಕ್ಸಿಗೆ, ಸ್ವಲ್ಪ ಇದು ಒಳ್ಳೆಯದು ಅಂತ ಹೇಳ್ಬೋದು. ಕೆಲವೊಬ್ಬರು ಕ್ರೂರಿಗಳಾಗಿರ್ತಾರಂತೆ, ವಿದ್ಯಾವಂತರಾಗಿಯೂ ಕ್ರೂರಿಗಳಾಗಿರ್ತಾರಂತ ನನ್ನ ತಿರು ಈ ರಾವಣ ಸಂಹಿತೆ ಸ್ವಲ್ಪ ಮಟ್ಟಿಗೆ ಹೇಳ್ತಾ ಇದೆ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ನೋಟ್ಸ್ ಇದೆ. ಚಂದ್ರನ ಪ್ರಭಾವ ಅಥವಾ ಫಲವನ್ನು ಇಡೀ ನಕ್ಷತ್ರಕ್ಕೆ ಅನ್ವಯಿಸಿಕೊಳ್ಳಬೇಕು. ಉತ್ತರವಾದ ನಕ್ಷತ್ರ 4 ಪಾದದಲ್ಲಿ ಚಂದ್ರನಿಂದಲೇ ಜಾತಕನು ಯಶಸ್ವಿ, ದೀರ್ಘಾವಧಿ ಜೀವಿಸುವನು, ಸ್ವಲ್ಪ ಪ್ರತಿಷ್ಠೆಯಿಂದ ಬದುಕ್ತಾನೆ, ಆದರೆ ಬಾಲ್ಯದಲ್ಲಿ ಸ್ವಲ್ಪ ತುಂಬಾ ಹೆಚ್ಚು ಕಷ್ಟಪಡ್ತಾನೆ ಅಂತ ಬರ್ತಾ ಇದೆ. ನೋಡಬೇಕು, ಇದನ್ನು ನೀವು ಫೀಡ್ಬ್ಯಾಕ್ ಕೊಟ್ಟರೆ ನಾನು ಮುಂದೆ ಹೇಳ್ಬೋದು. ಇಲ್ಲಿಗೆ ಅದು ಆಯಿತು. ಇನ್ನು ಕೊನೆಯದಾಗಿ ನಾವು ಹೋಗ್ತಾ ಇರುವಂಥದ್ದು ರೇವತಿ ನಕ್ಷತ್ರಕ್ಕೆ. ರೇವತಿ ನಕ್ಷತ್ರದ 1ನೇ ಪಾದದಲ್ಲಿ ಚಂದ್ರ ಬಾಲ್ಯದಲ್ಲಿ ಕಷ್ಟಕೊಟ್ಟು ಮುಂದೆ ಒಳ್ಳೇದು ಮಾಡ್ತಾನೆ, ಕ್ರಮೇಣ ಸುಧಾರಿಸ್ಕೊಡ್ತಾರೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡಚಣೆ ಆಗುತ್ತೆ. ಮೀನರಾಶಿ, ರೇವತಿ ನಕ್ಷತ್ರ 1ನೇ ಪದ. 2ನೇ ಪದದಲ್ಲಿ ಚಂದ್ರ ಇದ್ದರೆ ಲೇಖಕರಾಗ್ತಾರೆ, ಅದರ ಮೂಲಕನೇ ಧನಾರ್ಜನೆ ಮಾಡ್ತಾರೆ, ಕೆಲವೊಮ್ಮೆ ಈ ಆಕ್ಸಿಡೆಂಟ್ಸ್ ಅವರಿಗೆ ಆಗುತ್ತೆ. 3ನೇ ಪದದಲ್ಲಿ ಚಂದ್ರ ಇದ್ದರೆ ಜಾತಕ ಅರ್ಧ ವಯಸ್ಸಿನವರೆಗೂ, ಅಂದರೆ ನಡು ವಯಸ್ಸಿನವರೆಗೂ ಸ್ವಲ್ಪ ಕಷ್ಟಪಟ್ಟು ಆಮೇಲೆ ಮೇಲೆ ಬರ್ತಾನೆ. 4ನೇ ಪದದಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಅಥವಾ ಯಾರೋ ಒಬ್ಬರನ್ನು ಕಳೆದುಕೊಳ್ಳುವಂಥ ಯೋಗ ಇರುತ್ತೆ, ಅಥವಾ ಅವರಿಂದ ದೂರ ಹೋಗಿ ಬೇರೆ ಕಡೆಗೆ ವಿದ್ಯಾರ್ಜನೆ ಮಾಡಿ
ಬೆಳೆಯುವಂಥ ಚಾನ್ಸ್ ಇರುತ್ತೆ, ಬಡತನ ಇರುತ್ತೆ ಅಂತ ಹೇಳ್ಬೋದೇನೋ ಇಂಡೈರೆಕ್ಟ್ಲಿ. ಹಳೆ ಕಾಲದಲ್ಲ ಮನೆಯಲ್ಲಿ ಹಳ್ಳಿಗಳಲ್ಲಿ ಎಜುಕೇಷನ್ ಇರಲಿಲ್ಲ ಅಂತಂದರೆ ತಾಯಿ ಅಥವಾ ಅವ್ರ ಮನೆ ಅಜ್ಜಿ ಮನೆ ಅಂತ ನಾವೇನು ಕರಿತೀವಿ, ಅಲ್ಲಿ ಸ್ಕೂಲ್ ಇದ್ದರೂ ಹೋಗಿ ಕಲಿತಾ ಇದ್ರು. ನಮ್ಮ ತಂದೆ ಎಲ್ಲ ಹಾಗೇ, ನಮ್ಮ ತಂದೆ ಅವ್ರದ್ದು ರೇವತಿ ನಕ್ಷತ್ರ. ಇನ್ನು ಪರಿಹಾರಗಳನ್ನು ಹೇಳ್ತೇನೆ, ಬಟ್ ಇದಕ್ಕೆ ಚೆನ್ನಾಗಿ ವ್ಯೂಸ್ ಬಂತು ಶೇರ್ ಆದರೆ ಮಾತ್ರ ನಾನು ಹೇಳ್ತೀನಿ, ಇಲ್ಲದ್ರೆ ಬಿಟ್ಬಿಟ್ರೆ ನನಗೆ ಯಾಕೆ ಬೇಕು, ನಾನೇ ಯಾಕೆ ಕಷ್ಟಪಡಲಿ. ನೀವು ಶೇರ್ ಮಾಡಿ, ಪರಿಹಾರ ಬೇಕಾ ಹೇಳಿ, ನಮ್ಮದು ಇಂಥ ನಕ್ಷತ್ರ ಇದಕ್ಕೆ ಪರಿಹಾರ ಬೇಕು ಅಂತ ಎಲ್ಲ ಒಂದೇ ಕಡೆ ಒಂದೇ ಥರ ಕಮೆಂಟ್ ಮಾಡಿ. ಒಂದು ನಕ್ಷತ್ರದವರು ಒಂದು ಕಡೆ ಕಮೆಂಟ್ ಮಾಡಿದ್ರೆ ಅದ್ರ ಕೆಳಗಡೆನೇ 20-25 ಜನ ಕಮೆಂಟ್ ಮಾಡಬೇಕು, ಸರ್ ನಮ್ಮದು ಇದೇ ನಕ್ಷತ್ರ ಇದೇ ಪಾದ ಇದಕ್ಕೆ ನಿಮ್ಗೆ ಪರಿಹಾರ ಬೇಕು, ಕೊಡ್ತೀನಿ. ಆಗ ಒಂದು ತಿಂಗಳ ಹಿಡಿಬೋದು, 2 ತಿಂಗಳ ಹಿಡಿಬೋದು, ಕೊಡ್ತೀನಿ. ಅದರ ಚಂದ್ರನಿಗೆ ಸಂಬಂಧಿಸಿದಂಥ ಬರೀ 3 ದೇವಸ್ಥಾನ ಇದೆ ಇಡೀ ಇಂಡ್ಯಾದಲ್ಲಿ, ಅಲ್ಲಿ ಹೋದರೆ ಅದ್ಭುತವಾದ ಪರಿಹಾರ ಆಗುತ್ತೆ, ಅದನ್ನು ಹೇಳ್ತೀನಿ. ಸದ್ಯಕ್ಕಿಷ್ಟಕ್ಕೆ ನಿಲ್ಲಿಸ್ತೀನಿ, ಬೇಜಾರು ಮಾಡಬೇಡಿ. ರಾವಣ ಸಂಹಿತೆ ಸದ್ಯಕ್ಕೆ ನಾನು ಕಮಿಟ್ ಮಾಡಿದ್ದನ್ನು ಮುಗಿಸಿದ್ದೀನಿ. ಇನ್ನು ಮುಂದೆ ಇನ್ನೂ ಅದ್ಭುತವಾದಂಥ ವಿಚಾರಗಳನ್ನು ತರ್ತಾ ಇದ್ದೇನೆ, ಕಾಯ್ತಾ ಇರಿ. ನಮಸ್ಕಾರ.